ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಶೇಕಡಾ 33 ರಾಜಕೀಯ ಮೀಸಲಾತಿ ನೀಡುವ ಬಿಲ್ ತಂದಿರುವುದು ರಾಜ್ಯದಾದ್ಯಂತ ಮಹಿಳೆಯರಲ್ಲಿ ಸಂಭ್ರಮ ಮೂಡಿಸಿದೆ. ಈ ಮಸೂದೆ ಶೀಘ್ರ ಜಾರಿಗೆ ಬರಲಿ ಅಂತ ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ನೂರಾರು ಮಹಿಳೆಯರು ಜಾಥಾ ನಡೆಸಿದರು. ದಾಸರಹಳ್ಳಿಯ ಶಾಸಕ ಮುನಿರಾಜು ನೇತೃತ್ವದಲ್ಲಿ ನೂರಾರು ಮಹಿಳೆಯರು 8ನೇ ಮೈಲಿಯಿಂದ ಬಾಗಲಗುಂಟೆವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದರು. ಈ ಜಾಥಾದಲ್ಲಿ ದಾಸರಹಳ್ಳಿ ಮಹಿಳಾ ಮೋರ್ಚಾದೊಂದಿಗೆ ವಿಧಾನ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ, ಬಿಜೆಪಿ ನಾಯಕಿ ಸುಜಾತಾ ಮುನಿರಾಜು ಸಹ ಭಾಗಿಯಾಗಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿವಿಧ ಕಲಾ ತಂಡಗಳ ಜೊತೆ ಶಾಸಕ ಮುನಿರಾಜು ಭರ್ಜರಿ ಸ್ಟೆಪ್ ಹಾಕಿದ್ದು ವಿಶೇಷವಾಗಿತ್ತು. ಚಿಂತೆ ಮಾಡಿರಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದ್ಸಾರಿ ಚಿಂತೆ ಮಾಡಿದ್ರು. ಆದ್ರೆ 23 ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ಹೊತ್ತು 6 ವರ್ಷಗಳ ಕಾಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ನೇತೃತ್ವ ವಹಿಸಿದ್ರು. ನರೇಂದ್ರ ಮೋದಿ ಅವರು ಮೊದಲನೇ ಬಾರಿಗೆ ಗೆದ್ದಾಗ NDA ಮೈತ್ರಿಕೂಟದಲ್ಲಿ ಸರ್ಕಾರ ನಡೆಸಿದ್ರು. 2019 ಚುನಾವಣೆಯಲ್ಲಿ ಈ ದೇಶದ ಜನ ನರೇಂದ್ರ ಮೋದಿಯವರ ಆಡಳಿತ ನೋಡಿ ಸ್ಪಷ್ಟ ಬಹುಮತ 303 ಸ್ಥಾನಗಳನ್ನ ಕೊಟ್ಟಿದ್ದಕ್ಕೋಸ್ಕರ ಆರ್ಟಿಕಲ್ 370 ತೆಗೆದ್ರು. ಹಾಗೆ ರಾಮ ಮಂದಿರ ಭಾರತೀಯರ ಹಿಂದೂಗಳ ಕಲ್ಪನೆ ಏನಿತ್ತು ಆ ರಾಮ ಮಂದಿರನ ಇವತ್ತು ಜೀರ್ಣೋದ್ಧಾರ ಮಾಡಿ ಮುಂದಿನ ಜನವರಿ ಫೆಬ್ರವರಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದಾನೆ. ಮತ್ತೊಂದು ಐತಿಹಾಸಿಕ ಘಟನೆ, ಮೊನ್ನೆ ಗಣೇಶ ಚತುರ್ಥಿಯ ದಿನ ಈ ದೇಶದ ಪ್ರಧಾನಿಗಳು ವಿಶೇಷ ಅಧಿವೇಶನ ಕರೆದ್ರು 5 ದಿನಗಳ ಕಾಲ. ಯಾರು ನಿರೀಕ್ಷೆ ಮಾಡಿರಲಿಲ್ಲ ಯಾಕೆ ಮೋದಿ ಅವರು 5 ದಿನಗಳ ಕಾಲ ವಿಶೇಷ ಅಧಿವೇಶನ ಕರೆದಿದ್ದಾರೆ ಅಂತ. ಆದರೆ ಅವರು ತೀರ್ಮಾನ ಇತ್ತು ಈ ದೇಶದ ಹೆಣ್ಣು ಮಕ್ಕಳಿಗೆ ಒಂದು ಬಲಿಷ್ಠವಾದ ಸ್ಥಾನಮಾನ ಈ ದೇಶದಲ್ಲಿ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಲೋಕಸಭೆಯಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.